ಫ್ರೆಂಡ್ಸ್, ಈ ದಿನ ನಾವು SSLC ಫಲಿತಾಂಶ ಚೆಕ್ ಮಾಡಲು ಭೇಟಿ ನೀಡಬೇಕಾದ ವೆಬ್ ವಿಳಾಸಗಳನ್ನು ನೋಡೋಣ. ಬನ್ನಿ, ಈ ದಿನ 10 ಗಂಟೆಗೆ SSLC ರಿಸಲ್ಟ್ ಬಿಡುಗಡೆಯಾಗಲಿದೆ. ಈ ಕೆಳಕಂಡ ವೆಬ್ಸೈಟ್ಗಳಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, KSEAB ಕರ್ನಾಟಕ, ಅದಾದಮೇಲೆ KAR results.nic.in, ಅಥವಾ SSLC.karnataka.gov.in ಇದರೊಳಗಡೆ ನೋಡಬಹುದು. ಬನ್ನಿ, ಚೆಕ್ ಮಾಡುವ ವಿಧಾನಗಳನ್ನು ನೋಡೋಣ. SSLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ವೆಬ್ಸೈಟ್ ಲಿಂಕ್, ಯಾವುದಾದ್ರೂ ಆ 3 ವೆಬ್ಸೈಟ್ ಲಿಂಕಲ್ಲಿ ಭೇಟಿ ಮಾಡಿ, ಅಲ್ಲಿ ರೀಡ್ ಮೋರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು SSLC ಎಕ್ಸಾಮ್ 1 2024 ರಿಸಲ್ಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲೊಂದು ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ SSLC ಪರೀಕ್ಷೆ ಅಡ್ಮಿಷನ್ ಟಿಕೆಟ್ನಲ್ಲಿರುವ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಬೇಕು, ನಂತರ ಸಬ್ಮಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಫೋನ್ ನಂಬರ್ಗಳಿಗೂ SSLC ಫಲಿತಾಂಶ ಬರುತ್ತೆ. ಹಿಂದೆ ಎಲ್ಲ SSLC ಎಕ್ಸಾಮ್ಸ್ ಫೋನ್ ನಂಬರ್ಸಿಗೆ ಬರ್ತಾ ಇತ್ತು, ಸೊ ಈಗಲೂ ಸಹ ಆ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ನೀವೇನು ನೋಂದಣಿ ಮಾಡಿದಾರಲ್ಲ ಅದಕ್ಕೆ ರಿಸಲ್ಟ್ ಬರುತ್ತೆ. ಅಷ್ಟೇ ಅಲ್ಲದೆ ಇದೆಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡೈರೆಕ್ಟ್ ಶಾಲೆಗಳಲ್ಲಿ ನಾವು ರಿಸಲ್ಟನ್ನು ಚೆಕ್ ಮಾಡಬಹುದು. ನಾವು ಯಾವ್ಯಾವ ಶಾಲೆಗಳಲ್ಲಿ ಓದಿದೆಯೋ ಆ ಶಾಲೆಗಳ ನೋಟಿಸ್ ಬೋರ್ಡ್ನಲ್ಲಿ ಮಧ್ಯಾಹ್ನದ ಒಂದು ಅವಧಿಯಲ್ಲಿ ನಮಗೆ ಒಂದು ಶಾಲಾ ನೋಟಿಸ್ ಬೋರ್ಡ್ನಲ್ಲಿ ರಿಸಲ್ಟನ್ನು ಚೆಕ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಡೈರೆಕ್ಟ್ ಸ್ಕೂಲ್ಗಳಿಗೆ ಹೋಗಿ ನಾವು ರಿಸಲ್ಟ್ಗಳನ್ನು ಚೆಕ್ ಮಾಡಬಹುದು. ವೆಬ್ಸೈಟಲ್ಲಿ ಅಂತ ಅಂದರೆ ಮಾರ್ನಿಂಗ್ 10:30 ಅಥವಾ 11 ಗಂಟೆ ಅನ್ನೋಷ್ಟೊತ್ತಿಗೆ ನಮಗೆ ರಿಸಲ್ಟ್ ಸಿಗುತ್ತೆ. ಸ್ಕೂಲ್ಗಳಲ್ಲಿ ಅಂತ ಅಂದರೆ ನಾವು ಮಧ್ಯಾಹ್ನದವರೆಗೆ ವೇಟ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬೆಸ್ಟ್ ಆಫ್ ಲಕ್ ಆಲ್ ದಿ ಸ್ಟೂಡೆಂಟ್ಸ್.